ನಮ್ಮ ಎಜುಕೇಶನ್ ಸಿಸ್ಟಮೇ ಸರಿಯಿಲ್ಲ ಬೇಡದನ್ನೆಲ್ಲ ತುಂಬಿಡ್ತಾರೆ ಹೆಣ್ಣು ಮಕ್ಕಳ ತಲೆನಲ್ಲಿ ಭಾವದ ಮೇಲಲ್ಲ ಬದುಕು ಬಂಧದ ಮೇಲೆ ಕೆಲಸ ಆಗಲಿಲ್ಲ ಆದಾಯ ಇಲ್ಲ ಇಲ್ಲಿದ್ದು ಏನು ಮಾಡ್ಲಿ ಅಂತ ತೋಚಲಿಲ್ಲ ಊರಿಗೆ ಹೋದೆ ಈಗ ಅಪ್ಪ ತೀರ್ಕೊಂಡ್ರು ಅಣ್ಣ ತಮ್ಮಂದ್ರು ಮನೆಯಿಂದ ಹೊರಗೆ ಹಾಕಿಬಿಟ್ರು ಒಬ್ಳೆ ಆಗಿದ್ರೆ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ ಮಗ ಇದಾನೆ ಕಷ್ಟ ಊರಲ್ಲಿ ಏನು ಆಸ್ತಿ ಇರಲಿಲ್ವಾ ಇಲ್ಲ ಸೆಲೆಕ್ಷನ್ ಆಗಿತ್ತು ಲಿಸ್ಟ್ ಅಲ್ಲಿ ಹೆಸರು ಬಂದಿತ್ತು ಆರ್ಡರ್ಸ್ ಕೂಡ ಕೊಟ್ಟಿದ್ರು ಅಲ್ವಾ ಅದ ಯಾರ ಕೋರ್ಟ್ ಗೆ ಹೋದ ಲಿಸ್ಟ್ ಸರಿ ಇಲ್ಲ ಫ್ರಾಡ್ ಆಗಿದೆ ಅಂತ ವಾಶ್ ಆಯ್ತು ಸರ್ಕಾರ ಹೈಕೋರ್ಟ್ ಗೆ ಹೋಯ್ತು ಹೈಕೋರ್ಟ್ ಕೂಡ ಅದನ್ನೇ ಹೇಳ್ತಲ್ಲ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಲಿಲ್ಲ ನಾವು ಕಳ್ಳರು ಅಂತ ಆಗ ಹೋಗುತ್ತೆ ಪ್ರತಿ ವರ್ಷನ ಇಷ್ಟ ಫ್ರಾಡ್ ಆಗೆ ಆಗುತ್ತೆ ಲಿಸ್ಟ್ ಕ್ವಾಶ್ ಮಾಡ್ತಾರೆ ಸೆಲೆಕ್ಷನ್ ಕಮಿಟಿನ ಮುಟ್ಟೋದು ತಪ್ಪಲ್ವಾ ಈಗ ನಾನು ಏನು ಮಾಡಲಿ ಕಷ್ಟ ನೆಂಟಸ್ತಿಕೆ ಅನೈತಿಕ ಅಂತ ಆದಾಗ ಮಕ್ಕಳು ಆಗಬಾರದಲ್ವಾ He should have taken care. ದುಷ್ಯಂತನ ಕತೆ ಶಕುಂತಲೆ ಮೈ ಮರೆತಳು ಅವಳಿಗೆ ಮಗು ಆಗದೇ ಇದ್ದರೆ ಪ್ರಾಯಶ ಅವಳು ಹುಡುಕ್ತಿರಲಿಲ್ಲ ಹಾಗೇನೆ ನೀನು ಅಲ್ವಾ ಇವನ ಬದುಕಿಗೆ ಮತ್ತೆ ಭವಿಷ್ಯಕ್ಕೆ ಏನಾದರೂ ದಾರಿ ಮಾಡಿ ಅರುಂಧತಿಯನ್ನ ನೋಡಿದ್ಯಂತೆ ಸೀದಾ ಇಲ್ಲಿಗೆ ಬರಬೇಕಲ್ವಾ ಭಯವಾಯ್ತು ಅವರು ಹೇಳಿ ನಾನು ಹೆದರಿ ನೆಂಟಸ್ತಿಕೆ ಗುರುತಿಸ್ಕೋತೀನಿ ಅದ ಸಾರಿ ನನ್ನಿಂದ ಸಹಾಯ ಬೇಕುಂದ್ರೆ ಬೇರೆಲ್ಲೂ ಹೋಗಕೂಡದು ಅಷ್ಟು ತಿಳ್ಕೋ ಆವತ್ತಿನ ನಿನ್ನ ಅವಶ್ಯಕತೆ ಮತ್ತು ಬದುಕಿನ ರೀತಿಯಲ್ಲಿ ಈ ನೆಂಟಸ್ತಿಕೆ ಆದದ್ದು ಪರ್ಮನೆಂಟ್ ಅಲ್ಲ ಅಂತ ನಿನಗೆ ಗೊತ್ತಿತ್ತಲ್ವಾ ನಿನ್ನ ಹುಷಾರಿಯಲ್ಲಿ ನೀನು ಇರಬೇಕಾಗಿತ್ತು ತಪ್ಪಾಗಿದೆ ನಿನ್ನಿಂದ ತಪ್ಪಾಗಿದೆ ಅಷ್ಟೋ ಇಷ್ಟೋ ಸಹಾಯ ಮಾಡೋಣ ಕಣ್ಣಮರೆಯಾಗಿರಬೇಕು ಫೋನ್ ನಂಬರ್ ಇದೆ ಫೋನ್ ಮಾಡ್ತೀನಿ ಒಂದು ರಿಕ್ವೆಸ್ಟ್ ನಿಮಗೆ ಹೇಗಿದ್ರು ಗಂಡ ಮಕ್ಕಳಿಲ್ಲ ಅದಕ್ಕೆ ಆಸ್ತಿ ಇದೆ ವಾರಿಸದಾರರಿಲ್ಲ ಮಗಳಿದಾಳೆ ಕರ್ಮಕಾದ್ರು ಮಗ ಬೇಕಲ್ವಾ ಇವನಿಗೆ ಒಂದು ಗುರುತು ಕೊಡಿ ಕೊಡಬಹುದು ನನ್ನ ಮಗ ಅಂತ ಗುರುತು ಕೊಡಬಹುದು ಅಲ್ಲಿಗೆ ಮುಗಿಯುತ್ತಾ ನನಗೆ ವಯಸ್ಸಾಗಿದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಆಸ್ತಿಯ ಹಕ್ಕುದಾರ ಆಗ್ತಾನವನು ಇವನು ಮೈನರ್ ನೀನು ನ್ಯಾಚುರಲ್ ಗಾರ್ಡಿಯನ್ ಅಲ್ಲಿಗೆ ಆಸ್ತಿಯ ಪೂರಾ ಪಾರುಪತ್ಯ ನಿನ್ನದಾಗುತ್ತೆ ನಿನಗೆ ವಯಸ್ಸು ಬೇರೆ ನೆಂಟಸ್ತಿಗೆ ಕುದುರಬಹುದು ಆಗ ಇವನು ನನ್ನ ಗುರುತು ಬೇಡ ಅನ್ನಿಸಬಹುದು ಮುಂಬೈಯಲ್ಲಿ ಅದ್ಯಾರೋ ಬೆಳೆದ ಮಗಳನ್ನೇ ಕೊಂದ್ಲಂತೆ ಹಾಗಾಗಬಾರ್ದಲ್ವಾ ನನ್ನ ಆಸ್ತಿಯನ್ನು ಬೇರೆ ಯಾರೋ ತಿನ್ನಬಾರ್ದಲ್ವಾ ಮಗ ಇವನು ಇವನಿಗೆ ಪಟ್ಟ ಕೊಡಬೇಕು ಇವನಿಗೆ ಅಪಾಯ ಆಗಬಾರ್ದು ಅಂತಾದರೆ ನಿನಗೂ ಪಟ್ಟ ಕೊಡಬೇಕು ಇದು ಹೀಗಾಯಿತು ಅಂತ ಹತ್ತಾರು ಜನ ನನ್ನ ಹುಡುಕಿದ್ರೆ
ದತ್ತು ತಗೋಬಹುದಲ್ವಾ? ದತ್ತು ತಗೊಳ್ಳೋದು ಆಸ್ತಿಯ ಹಕ್ಕಿಗಲ್ಲ, ಸಾಕುವ ಸುಖಕ್ಕಾಗಿ. ನನಗೆ ವಯಸ್ಸಾಗಿದೆ, ಸಾಕುವ ಸುಖದ ವಾಂಛೆ ಏನು ಇಲ್ಲ. ಈಗ ಕಾಲ ಬದಲಾಗಿದೆ, ಯಾರು ದತ್ತು ತಗೊಳ್ಳಲ್ಲ. ಏನಿದ್ರು ಫಾಸ್ಟರ್ ಪೇರೆಂಟಿಂಗ್, ಆಯಸ್ಸಿರೋವರೆಗೂ ಆಸ್ತಿ ಹೋಗಬಾರ್ದು. ಮನುಷ್ಯತ್ವ ಸಹಾಯ ಮಾಡೋಣ. ನಿನ್ನ ಹಕ್ಕು ಅಂತಲ್ಲ, ನಾನು ಕೊಟ್ಟೆ ನೀನು ತೆಗೆದುಕೊಂಡೆ, ಆ ಭಾವ ಇರಬೇಕು. ನನ್ನ ಮೇಲೆ ಒತ್ತಡ ತರಬೇಡ, ಹತ್ತಾರು ಕಡೆ ಸುತ್ತಬೇಡ. ಯಾರಿಗೂ ಹೆದರಿ ಏನನ್ನೂ ಮಾಡಿಲ್ಲ ಬದುಕಲ್ಲಿ, ನನಗೆ ಯಾರ ಭಯವೂ ಇಲ್ಲ. ಸುಖ ಇಬ್ಬರು ಅನುಭವಿಸಿದ್ದೀವಿ. ಮಗು ಆಗೋದಕ್ಕೆ ನೀನು ಬಿಟ್ಟೆ, ತಪ್ಪು ನಿನ್ನ ಮೇಲೆ, ನನ್ನ ಮೇಲಲ್ಲ. ನಾನು ಬದುಕಿನ ಸಂಜೆಯಲ್ಲಿದ್ದೇನೆ. ಟ್ವಿಲೈಟ್ ಆಫ್ ಮೈ ಲೈಫ್. ನೀನಿನ್ನೂ ಚಿಗುರ್ತಾ ಇದ್ದೀಯ. ಹೇಳಿ. ಐ ಎಮ್ ಎ ಸ್ಪೆಂಟ್ ಫೋರ್ಸ್, ನೀನು ಉತ್ತರಾಧಿಕಾರಿ. ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರೂ ಅಲ್ಲ. ಆಯಾ ಸನ್ನಿವೇಶಕ್ಕೆ, ಆಯಾ ಸಂದರ್ಭಕ್ಕೆ, ಅವತ್ತವತ್ತಿನ ಸೌಕರ್ಯಗಳ ಮೇಲೆ ನೆಂಟಸ್ತಿಕೆಗಳು, ನಿರ್ಧಾರಗಳು. ವಿಷಯಕ್ಕೆ ಬನ್ನಿ ಅಣ್ಣ. ಆನಂದರಾಮು ಕಾಣಿಸ್ತಾ ಇಲ್ಲ, ಹತ್ತಿರಕ್ಕೆ ಸೇರಿಸ್ತಾ ಇಲ್ಲ. ಯಾಕೆ? ಅವನೊಬ್ಬ ಲೋಫರ್, ತಲೆ ಹಿಡಕ, ನಂಬದವ್ರ ಕುತ್ತಿಗೆ ಕೂಯ್ತಾನೆ. ಅದ್ಯಾಕಣ್ಣ ನಗು, ತಪ್ಪೇನಾದರೂ ಹೇಳದ್ನ? ನಾವು ಏನು, ನಾವು ಅದೇ ಅಲ್ವಾ? ಅಡುಗೆ ಕೆಲಸಕ್ಕೆ ಅಯೋಗ್ಯ, ಸರಕು ಕದೀತಾನೆ, ಹೊಲಸು ಬಳಿಯೋಕೆ ಯಾಕೆ ಬೇಡ? ಈ ಬಂಟ ಬೇಡ ಅಂತೀಯ, ಹೊಸಬರನ್ನು ತಗೊಳ್ತೀಯ. ಅವನು ಎಷ್ಟು ದಿನ ನಿಯತ್ತಲ್ಲಿರ್ತಾನೆ? ಸರ್ವಗುಣ ಸಂಪನ್ನ, ಅವನು ಅಲ್ಲಿ ಇಲ್ಲಿ ಕೈ ಹಾಕ್ತಾನೆ. ಆನಂದರಾಮು ಹೊಟ್ಟೆ ತುಂಬಿದ ಮನುಷ್ಯ, ಕಡಿಮೆ ಕಳ್ತನ ಇರತ್ತೆ. ಇವನು ಹೊಸಬ, ಈಗ ಶುರು ಮಾಡ್ತಾನೆ, ಹೆಚ್ಚಿರತ್ತೆ. ಕಳ್ಳತನ ಗೊತ್ತಾದ ನಂತರ ಮತ್ತೆ ಕೆಲಸದಲ್ಲಿ ಮುಂದುವರೆಸಿದ್ರೆ ಹೆಚ್ಚು ನಿಯತ್ತಿಂದ ಇರ್ತಾನೆ. ಕರ್ಸು. ಅವನಿಗೆ ಕೆಲಸ, ಜಮೀನಿನ ವಿಷಯ ಮಕಾಡೆ ಮಲಗಿದೆ, ಎಲ್ಲ ಕಡೆ ಸಮಸ್ಯೆ, ಯಾವುದು ಮುಂದುವರಿತಿಲ್ಲ. ಶಾರದಾ ಪ್ರಸಾದ್ ಮುಂದುವರೆದಾಗಿದೆ, ಅರುಂಧತಿಯ ಜಪ್ತಿ ಆಗಬೇಕು. ಅವಳು ಏನು ದುಡ್ದಿಲ್ಲ, ಅಲ್ಲಿ ಏನು ಸಿಗೋಲ್ಲ. ಸಿಗಬೇಕು ಅಂದ್ರೆ ಅಲ್ಲಿ ಏನಾದರೂ ಇಡಬೇಕು. ಹೊಲಸು ಕೆಲಸದ ಪರಿಚಯ ಆನಂದರಾಮುಗೆ ಚೆನ್ನಾಗಿ ಗೊತ್ತು. ಪಳಗಿದ ಅಧಿಕಾರಿ, ಪ್ರೊಸೀಜರ್ಸ್ ಗೊತ್ತು. ಕಳ್ಳರನ್ನ ಹಿಡಿತಾನೋ ಬಿಡ್ತಾನೋ ಗೊತ್ತಿಲ್ಲ, ಸಂತರನ್ನ ಬೆತ್ತಲು ಮಾಡೋದ್ರಲ್ಲಿ ನಿಸ್ಸೀಮ ಅವನು. ಈಗ ರಂಗಧಾಮ ಪಕ್ಕದಲ್ಲಿ ಬಂದು ಕೂತಿದ್ದಾನೆ. ಆನಂದರಾಮು ಸತ್ಯಗಳು ಬಯಲಿಗೆ ಬಂದದ್ದು ಅವನಿಂದಲೇ. ಪರಸ್ಪರ ದ್ವೇಷ ಇದೆ, ಒಂದೇ ವರೆ ಎರಡು ಕತ್ತಿ ಹಾಗೆ. ಆನಂದರಾಮು ಸರ್ಕಾರಿ ಅಧಿಕಾರಿ, ಮನಸ್ಥಿತಿ ದಾಸ್ಯದ್ದೇ ಇರುತ್ತೆ. ಪಟ್ಟಕ್ಕೆ ನಿಷ್ಠೆ ಕೆಲವರದ್ದು, ಅದು ಅರುಂಧತಿ ಟೈಪು. ಪಟ್ಟದಲ್ಲಿ ಕೂತೋನಿಗೆ ನಿಷ್ಠೆ ಕೆಲವರದ್ದು, ಅದು ಆನಂದರಾಮು ಟೈಪು. ಅರುಂಧತಿ ಟೈಪು ಪಥ್ಯಕ್ಕೆ, ಆನಂದರಾಮು ಟೈಪು ಊಟಕ್ಕೆ. ಕಂಡೋರ ಹೊಲದಲ್ಲಿ ಮೇಯೋಕೆ ಬಿಟ್ಟು ಅವನು ಕಮಿಷನ್ ತಿಂತಾನೆ. ರಂಗಧಾಮ ಹಾಗಲ್ಲ, ಜೊತೆಗೆ ಮೇಯೋಕೆ ನಿಲ್ತಾನೆ. ಅವಕಾಶ ಆದರೆ ನಮಗೆ ಮೇವು ತಪ್ಪಿಸಿ ಅವನೇ ಆಳ್ವಿಕೆಗೆ ನಿಲ್ತಾನೆ.
ಆನಂದರಾಮು ನಿರಂತರ ದಾಸ, ರಂಗದಾಮ ಪ್ರತಿಸ್ಪರ್ಧಿ. ಆನಂದರಾಮನ ಮೂಲಕ ರಂಗದಾಮನ ನಿಯಂತ್ರಿಸಬೇಕೇ ಹೊರತು ರಂಗದಾಮನ ಮೂಲಕ ಆನಂದರಾಮನ ಅಲ್ಲ. ಜ್ಞಾನವೃದ್ಧರು ನೀವು. ಕೆಲಸ ಇದೆ, ಬಂದು ಹೋಗ್ರಿ. ಅಕ್ಕ ಒಂದು ಕೆಲಸ ಮಾಡ್ಕೊಡ್ತೀಯ? ಯಾಕೆ ಏನೋ ಕೇಳಬಾರ್ದು. ಅನ್ಯಾಯವಲ್ಲದ್ದು, ಕಾನೂನಲ್ಲಿ ಅಪರಾಧವಲ್ಲದ್ದು ಇದ್ರೆ ಹೇಳು. ಭಗವಂತ ಪ್ರತ್ಯಕ್ಷ ಆಗಿ ನೋಡಮ್ಮ, ನಿನ್ನ ಜರೆಯಲ್ಲಿ ಮಗ ಅಥವಾ ಗಂಡ ಅಂತ ಇದೆ, ಇಬ್ಬರಲ್ಲಿ ಒಬ್ಬರನ್ನ ಉಳಿಸ್ಕೋಬೇಕು. ಯಾರನ್ನು ಉಳಿಸ್ಕೋತೀಯ? ಗಂಡ ಅಂತೀನಿ. ಯಾಕೆ? ಮಗ ಹೋಗಿ ಗಂಡ ಉಳಿದ್ರೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ, ಗಂಡ ಹೋದ್ರೆ ಮತ್ತೊಬ್ಬ ಗಂಡ ಸಾಧ್ಯವಿಲ್ಲ. ಅದು ಕಥೆಯಲ್ಲಿ, ಜೀವನದಲ್ಲಿ ಕಷ್ಟ ಕಣೋ. ಗಂಡ ವಯಸ್ಸಾಗಿರುತ್ತೆ, ಮೊದಲಿದ್ಲು ಅಪ್ರಯೋಜಕ, ಈಗ ಹಾಸಿಗೆನೆ, ಮಲಗದಲ್ಲೇ ಎಲ್ಲ. ಆದರೆ ಮಗ ವಯಸ್ಸಿಗೆ ಬಂದಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ರಾಜನ ಹಾಗೆ ಬದುಕ್ತಿದ್ದಾನೆ. ಅಲ್ಲಿಗೆ ಮಗನೇ ಪ್ರಯಾರಿಟಿ ಅಲ್ವಾ? ಈಗ ಏನಾಗಬೇಕು ಹೇಳು. ಅರುಂಧತಿ ತಾನೂ ಬದುಕಲ್ಲ, ನಮ್ಮನ್ನು ಬದುಕೋಕೆ ಬಿಡೋಲ್ಲ. ಅವಳು ತುಂಗಾಪುರದಲ್ಲಿ ಡಿ ಸಿ ಆಗಿರೋವರೆಗೂ ನಮ್ಮ ಯಾವ ಕೆಲಸ ಕಾರ್ಯಗಳು ಸುಸೂತ್ರ ಅಲ್ಲ. ಅದಕ್ಕೆ ಅವರನ್ನ ಇಲ್ಲಿಂದ ಎಬ್ಬಿಸ್ಬೇಕು. ಹಾಗೆ ಸಮಸ್ಯೆ ಆಗಬೇಕು. ಅವಳನ್ನ ಸುಳ್ಳು ಕೇಸ್ಗಳಲ್ಲಿ ಸಿಕ್ಕಾಕಿಸ್ಬೇಕು. ಇಲಾಖೆಯಲ್ಲಿ ಅವಳ ಪ್ರಾಮಾಣಿಕತೆ ಬಗ್ಗೆ ಅನುಮಾನಗಳು ಹುಟ್ಟಬೇಕು. ಹೋಗ್ತಾಳೆ. ತುಂಗಾಪುರದಲ್ಲಿ ಹೈಟೆಕ್ ಹಾಸ್ಪಿಟಲ್ ಒಂದಿದೆ, ಸುರೇಶ ಅಲ್ಲಿಗೆ ಹಣ ಕಟ್ಟಿದ. ಭಾವನಿಗೆ 4 ದಿನ ಬೇರೆ ಬೇರೆ ಟೆಸ್ಟ್ಗಳು ಮತ್ತು ಟ್ರೀಟ್ಮೆಂಟ್. ಬೆಳಗ್ಗೆ 6ಕ್ಕೆ ಶುರು ಮಾಡ್ತಾರೆ, ಮಧ್ಯಾಹ್ನ 11ರವರೆಗೂ ಆಗುತ್ತೆ, ನಂತರ ಮನೆ, ಸಂಜೆ ಮತ್ತೆ 4ರಿಂದ 8ರವರೆಗೂ. ಅಂಥದ್ದೇನಿರುತ್ತೆ ಟ್ರೀಟ್ಮೆಂಟು? ನಿನ್ನ ಭಾವನೆಗೆ ಏನಾಗಿದೆ? ಅಲ್ಲಿಯ ಡಾಕ್ಟ್ರಿಗೆ ಶಾರದಾ ಪ್ರಸಾದ್ ಅವರೇ ಸೀಟ್ ಕೊಡಿಸಿದ್ದಂತೆ MBBS. ಇವರು ಹೇಳಿದ್ದಾರೆ ಅವ್ರು ಆಯಿತು ಅಂದಿದ್ದಾರೆ. ಸೀದಾ ಅರುಂಧತಿ ಹತ್ರ ಹೋಗು, ಹೇಳು ವಿಷಯ ಹೀಗಿಗೆ. ದಿನ ಜೋಡುಗದ್ದೆಯಿಂದ ತುಂಗಾಪುರಕ್ಕೆ ಹೋಗೋದು ಕಷ್ಟ, 4 ದಿನ ನಿಮ್ಮ ಮನೇಲಿರಲಿ. ಅವಳು ಒಪ್ತಾಳ? ಒಪ್ಪಿಸ್ಬೇಕು. ಒಂದು ವೆಹಿಕಲ್ ಅರೇಂಜ್ ಆಗುತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಮತ್ತೆ ವಾಪಸ್ ಬರಕ್ಕೆ. ನಂತರ ನಿನ್ನ ಕೆಲಸ ಇಷ್ಟೇ, ದಿನಾಂಕ ಮತ್ತು ಮಿಕ್ಕ ವಿವರ ನಾವು ನಿರ್ಧರಿಸಿ ಹೇಳ್ತೀವಿ. ಅವಳಿಗೆ ತೊಂದರೆ ಆಗುತ್ತಾ? ತೊಂದರೆ ಮಾಡ್ತೀವಿ. ಕೆಲಸ ಕಳಿತೀರಾ? ಅಲ್ಲಿವರೆಗೂ ಹೋಗಲ್ವೇ? ಮತ್ತೆ ತಕ್ಷಣಕ್ಕೆ ಸಸ್ಪೆಂಡ್ ಆಗ್ಬೋದು, ಟ್ರಾನ್ಸ್ಫರ್ ಅಂತೂ ಆಗುತ್ತೆ. ಏನು ಮಾಡ್ತೀಯ? ಎಲ್ಲ ಕೆಲಸಗಳಿಗೂ ಅಡ್ಡವಾಗಿ ನಿಂತಿದ್ದಾಳೆ, ಆದಾಯದ ಮೂಲಗಳೇ ಸತ್ತೋಗಿವೆ. ಅವಳ ಪ್ರಾಮಾಣಿಕತೆಯ ದಾಳಕ್ಕೆ ನಮ್ಮ ಬದುಕು ಬಲಿಯಾಗಬೇಕಾ? ಮಗಳು ಅಂತ ನಾನೇನು ಪ್ರೀತಿ ತೋರಿಸಿಲ್ಲ, ಆದರೆ ಅವಳು ನನ್ನ ತಾಯಿಯಾಗಿ ನೋಡಿದ್ದಾಳೆ. ತಾಯಿ
ಮಗಳಿಗೆ ಮೋಸ ಮಾಡಬಾರದು. ಬೇಡ ಅಕ್ಕ. ಇಲ್ಲವೋ ನನ್ನ ಕೈಯಲ್ಲಿ ಆಗಲ್ಲ. ಅದಲ್ವೇ ಮತ್ತೆ ರಾಜಧಾನಿಗೆ ಹೋಗಿದ್ದೆ. ವರ್ಷಾನ ಭೇಟಿಯಾಗೋಕೆ ಪ್ರಯತ್ನಿಸಿದೆ. ಅವಳು ಫೋನ್ ನಂಬರ್ ಚೇಂಜ್ ಮಾಡಿದಾಳೆ, ಪಿಜಿನೋ ಬಿಟ್ಟಿದಾಳೆ. ಎಲ್ಲರಜಿನ ಭೇಟಿಯಾದೆ, ಅಲ್ಲಿ ಅವಳನ್ನ ಕೆಲಸದಿಂದ ತೆಗೆದಿದ್ದಾರೆ. ಚಾನೆಲ್ ನಲ್ಲಿ ವಿಚಾರಿಸು ಅಂದ್ರು. ಮ್ಯಾನೇಜರ್ ನ ಹಿಡಿದೆ. ಅವನಂದ ಎಲ್ಲರಜಿ ಮಗ ಒಂದು ಫ್ಲಾಟ್ ಮಾಡಿದನಂತೆ, ವರ್ಷ ಅವನೊಟ್ಟಿಗೆ ಅಲ್ಲೇ ಇದ್ದಾಳಂತೆ. ಅದೇನೋ ಡೇಟಿಂಗ್ ಅಂತಾರೆ, ಲಿವ್ ಇನ್ ರಿಲೇಶನ್ಶಿಪ್ ಅಂತೂ ಹೇಳ್ತಾರೆ. ಸಿಕ್ಕಿದ್ಲ ಭೇಟಿ ಮಾಡೋಕೆ ಆಗ್ಲಿಲ್ವೇ? ಮತ್ತೀಗ ಇಲ್ಲಿ ನೀನು ಸ್ಥಿರವಾಗಿ ಬೇರ್ ಬಿಟ್ರೆ ಅವಳನ್ನ ಕರ್ಕೊಂಡು ಬರಬಹುದು, ಮದುವೆ ಅಂತ ಮಾಡಿ ಮುಗಿಸ್ಬಹುದು. ಎಲ್ಲ ನಿನ್ನ ಕೈಯಲ್ಲಿದೆ. ಎಲ್ಲರ್ಜಿನ ಹೆದರಿಸ್ದೆ, ಸ್ಟೇಷನ್ಗೆ ಹೋಗ್ತೀನಿ ಹಿಂದೆ. ಅವನು ಮ್ಯಾನೇಜರ್ಗೆ ಹೇಳಿ 20,000 ಕೊಡಿಸ್ತ. 5,000 ಖರ್ಚಿಗಾಯ್ತು, ಮಿಕ್ಕ 15ರಲ್ಲಿ 3 ಪಾಲು, ನಾನು ನೀನು ಭಾವ. 10,000 ಇಟ್ಟು ಹೋಗ್ತೀನಿ, ಉಪಯೋಗಿಸ್ಕೋ. ನಾಚಿಕೆ ಆಗಲ್ವಾ ಮನೆ ಮಗಳ ತಲೆ ಹಿಡಿಯೋಕೆ? ತಾಯಿ ನೀನು. ಮಗಳನ್ನ ಕಾದು ಮದುವೆ ಮಾಡಿ ಅವಳಿಗೊಂದು ಮರ್ಯಾದಸ್ಥ ನೆಲೆ ಹೊಂದಿಸಿದ್ರೆ ನಾನು ನಿನ್ನ ತಮ್ಮ, ಅವಳಿಗೆ ಸೋದರ ಮಾವ. ಬದಲಿಗೆ ದಂಧೆ ನಡೀಲಿ ಅಂತ ಕಣ್ಣು ಮುಚ್ಚಿ ಕೂತ್ರೆ ನಾನು ಅದೇ ಅಲ್ವಾ? ನಿನ್ನ ಅಸ್ತಿತ್ವದ ಮೇಲೆ ನನ್ನ ಅಸ್ತಿತ್ವ. ಅರುಂಧತಿನ ಒಪ್ಸು, ಸಹಾಯವಾಗತ್ತೆ. ಟ್ರಾನ್ಸ್ಫರ್ ಆಗಲಿ ಸಾಕು, ಬೇರೆ ಸಮಸ್ಯೆ ಒಡ್ಬೇಡಿ, ಅವಮಾನ ಮಾಡಬೇಡಿ, ಕೆಲಸ ಕಳಿಬೇಡಿ. ಅವಳೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಾನು ಅವಳ ಹಿಂದೆನೇ ಹೋಗ್ತೀನಿ. ಅವಳನ್ನ ಒಪ್ಸು. ಮನೇಲಿ ಬೇಡ, ಬೇರೆ ಜಾಗ ಮಾಡಿಕೊಡ್ತೀನಿ ಅಂತಾಳೆ. ಒಪ್ಪಬೇಡ, ಮನೇನೇ ಆಗಬೇಕು, ಭಾವ ಒಬ್ಬರೇ ಹೋಗಬೇಕು, ನೀನು ಜೊತೆಲಿರಬಾರ್ದು. ತಾಯಿ ಅಂತ ನಂಬಿದಾಳೆ, ಮೋಸ ಮಾಡಬಹುದಾ? ಕುಂತಿ ಕರ್ಣನ ಕೈ ಬಿಡ್ಲಿಲ್ವಾ? ಅರ್ಜುನ ಮುಖ್ಯ, ವರ್ಷ ಮುಖ್ಯನೇ. ಕುಂತಿ ಕರ್ಣನಿಗೆ ಮೋಸ ಮಾಡಲಿಲ್ಲ, ಅರ್ಜುನನ್ನ ಉಳಿಸ್ಕೊಂಡ್ಲು.